ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ರಿಯಲ್ ಸ್ಟಾರ್ ಉಪೇಂದ್ರ ಅಂದ ತಕ್ಷಣ ನಮಗೆ ನೆನಪಾಗೋದು ಏ ಉಪೇಂದ್ರ. H2O ಸಿನಿಮಾಗಳಲ್ಲಿ ಸೈಕ್ ಕ್ಯಾರೆಕ್ಟರ್ಗಳನ್ನು ಮಾಡಿಕೊಂಡು ಜನಗಳ ತಲೆಗೆ ಹುಳ ಬಿಟ್ಟು ಬೈತಾನೆ ನೀತಿ ಪಾಠ ಹೇಳ್ತಾ ಇದ್ದ ರೆವಲ್ ಉಪ್ಪಿ. ಅವರ ಡಿಫ್ರೆಂಟ್ ಹೇರ್ ಸ್ಟೈಲು, ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ನೋಡಿ ಪ್ರೇಕ್ಷಕರು ಹುಚ್ಚೆತ್ತಿದ್ರು. ಈಗೆಲ್ಲ ಪ್ಯಾನ್ ಇಂಡಿಯಾ ಟ್ರೆಂಡ್ ಬಂದಿರಬಹುದು, ಆದರೆ ಉಪ್ಪಿಯವರ ಏ ಉಪೇಂದ್ರ ಸೂಪರ್ ಸ್ಟಾರ್ ಸಿನಿಮಾಗಳು ಆ ಟೈಮಲ್ಲೇ ಬೇರೆ ಭಾಷೆಗಳಲ್ಲೂ ಬೇಜಾನ್ ಕ್ರೇಜ್ನ ಹುಟ್ಟಾಕಿದ್ವು. ಅದರಲ್ಲೂ ತೆಲುಗಿನಲ್ಲಂತೂ ಉಪ್ಪಿ ಆ್ಯಕ್ಟ್ ಮಾಡಿದ ಕೆಲವು ಸಿನಿಮಾಗಳು ಸೂಪರ್ ಹಿಟ್ ಆಗಿತ್ತು. ನಮ್ಮ ಇವತ್ತಿನ ವಿಡಿಯೋದಲ್ಲಿ ತೆಲುಗಿನಲ್ಲಿ ಹಿಟ್ಟಾದ ಉಪ್ಪಿಯವರ ಸಿನಿಮಾಗಳು ಯಾವುದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಈ ಕಂಟೆಂಟನ್ನು ಬರೆದಿರೋದು ವಿನೋದ್ ಎನ್ ಕುಮಾರ್. ಉಪ್ಪಿ ಡೈರೆಕ್ಟ್ ಮಾಡಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ ಮೊದಲನೇ ಸಿನಿಮಾ ಏ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಕ್ಯಾಪ್ಷನ್ ಜೊತೆಗೆ ಬಂದ ಏ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು ಎಬ್ಬಿಸ್ಬಿಡ್ತು. ಏನ್ ಗುರು ಸಿನಿಮಾ ಹಿಂಗು ಮಾಡ್ಬೋದಾ ಅಂತ ಆಡಿಯನ್ಸ್ ಬೆಚ್ಚಿ ಬೆರಗಾದ್ರು. ಹಾಗೆ ಸಿನಿಮಾ ಬ್ಲಾಕ್ ಬಸ್ಟರ್ ಕೂಡ ಮಾಡಿದ್ರು. ಈ ಸಿನಿಮಾ ತೆಲುಗುಗೆ ಡಬ್ ಆಗಿ ಆಂಧ್ರದಲ್ಲಿ ರಿಲೀಸ್ ಆಗಿ ಅಲ್ಲೂ ಕೂಡ ಬ್ಲಾಕ್ ಬಸ್ಟರ್ ಆಯಿತು. ಅಲ್ಲಿಂದ ಶುರುವಾಯಿತು ನೋಡಿ ಉಪ್ಪಿಯವರ ತೆಲುಗು ಜರ್ನಿ. ಅದೇ ವರ್ಷ ಉಪ್ಪಿ ಸ್ಟ್ರೈಟ್ ತೆಲುಗು ಸಿನಿಮಾ ಒಂದರಲ್ಲಿ ಆ್ಯಕ್ಟ್ ಮಾಡ್ತಾರೆ, ಅದರ ಹೆಸರು ಕನ್ಯಾದಾನಂ. ತೆಲುಗಿನ ಸ್ಟಾರ್ ನಟ ಶ್ರೀಕಾಂತ್ ಕೂಡ ಆ ಸಿನಿಮಾದಲ್ಲಿದ್ದರು. ಆ ಸಿನಿಮಾ ಆ ವರ್ಷದ ದೊಡ್ಡ ಹಿಟ್ ಸಿನಿಮಾ ಅಂತ ಅನಿಸ್ಕೋತು. ಉಪ್ಪಿ ಮೊದಲನೇ ಸ್ಟ್ರೈಟ್ ತೆಲುಗು ಫಿಲಮಲ್ಲೇ ಸೂಪರ್ ಹಿಟ್ ಕೊಟ್ಟರು. ಉಪೇಂದ್ರ, ಇದೊಂದು ಸೈಕಾಲಜಿಕಲ್ ಸಿನಿಮಾ. ಈ ಥರದ ಸಿನಿಮಾನ ಕನ್ನಡ ಮಾತ್ರ ಅಲ್ಲ ಇಡೀ ಇಂಡಿಯಾ ಇಂಡಸ್ಟ್ರಿಗೆ ಪರಿಚಯ ಮಾಡಿಸೋರು ಉಪ್ಪಿ. KFI ಸಂಚಲನವನ್ನೇ ಕ್ರಿಯೇಟ್ ಮಾಡಿದ ಉಪೇಂದ್ರ ಆ ಕಾಲಕ್ಕೆ ಡಬ್ ಆಗಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು. ಅದರಲ್ಲೂ ಈ ಸಿನಿಮಾದಿಂದ ಕನ್ನಡ ಆಡಿಯನ್ಸ್ ಜೊತೆ ತೆಲುಗು ಆಡಿಯನ್ಸ್ ಕೂಡ ಉಪ್ಪಿ ಸೈಕ್ ಕ್ಯಾರೆಕ್ಟರ್ ನೋಡಿ ಅವರ ಉಪೇಂದ್ರ ಸಿನಿಮಾ ನೋಡಿ ಫಿದಾ ಆದರು. ಉಪೇಂದ್ರ ಅವರಿಗೆ ಆಂಧ್ರದಲ್ಲೂ ಕ್ರೇಜ್ ಸ್ಟಾರ್ಟ್ ಆಯಿತು. ಉಪೇಂದ್ರ ಸೂಪರ್ ಹಿಟ್ ಆಯಿತು. ರಾ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಲವ್ ಮ್ಯಾರೇಜ್ಗೆ ಈ ಸಿನಿಮಾ ಒಂಥರ ಮುನ್ನುಡಿ ಇದ್ದ ಹಾಗೆ. ಈ ಸಿನಿಮಾದಲ್ಲೇ ಪ್ರಿಯಾಂಕಾ ಮತ್ತು ಉಪ್ಪಿ ಮೊದಲನೇ ಬಾರಿಗೆ ಒಟ್ಟಿಗೆ ನಟಿಸಿದ್ದು. ಈ ಸಿನಿಮಾ ಕೂಡ ಸೈಕ್ ಆಗಿತ್ತು. ಅಲ್ಲಿನ ಆಡಿಯನ್ಸ್ನ ಹುಚ್ಚೆಬ್ಬಿಸ್ಬಿಡ್ತು. ಉಪ್ಪಿ ಫ್ಯಾನ್ ಕ್ರೇಜ್ ದಿನ ದಿನ ಜಾಸ್ತಿ ಆಗ್ತಾ ಹೋಯಿತು. ರಾ ಸಿನಿಮಾ ಕೂಡ ಅಲ್ಲಿ ಸೂಪರ್ ಹಿಟ್. ಬೇಜಾರಿನ ಸಂಗತಿ ಅಂದರೆ ಈ ಸಿನಿಮಾ ಆಗಲಿ ಅಥವಾ ಕನ್ಯಾದಾನಮಾಗಲಿ ಕನ್ನಡಕ್ಕೆ ಡಬ್ ಆಗಲಿಲ್ಲ. ನಾಗತಿಹಳ್ಳಿ ಚಂದ್ರಶೇಖರ್ ಡೈರೆಕ್ಟ್ ಮಾಡಿದ್ದ, ಉಪೇಂದ್ರ ನೇಪಾಳದ ರಾಜ ದೀಪೇಂದ್ರನಾಗಿ ಹೋಲುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ಒಂಥರ ಡಿಫ್ರೆಂಟ್ ಸಿನಿಮಾ ಅಂದರೆ ಸೂಪರ್ ಸ್ಟಾರ್. ಆ ಸಿನಿಮಾದಲ್ಲಿ ಉಪೇಂದ್ರ ಅವರ ಆ್ಯಕ್ಟಿಂಗ್ ಎಲ್ಲ ಮೆಚ್ಕೊಂಡಿದ್ರು, ಆದರೆ ಸಿನಿಮಾ ಅಷ್ಟಾಗಿ ಓಡಲಿಲ್ಲ. ಆದರೆ ತೆಲುಗಿಗೆ ಡಬ್ ಆದ ಈ ಸಿನಿಮಾ ಕನ್ನಡಕ್ಕಿಂತ ಅಲ್ಲಿ ಚೆನ್ನಾಗಿ ಓಡ್ತಂತೆ. ಕನ್ನಡದಲ್ಲಿ ಫ್ಲಾಪ್ ಆದ ಈ ಸಿನಿಮಾ ಅಲ್ಲಿ ಸ್ಟೂಪಿಡ್ ಅನ್ನೋ ಹೆಸರಿನಲ್ಲಿ ಸೂಪರ್ ಹಿಟ್ ಆಯಿತು. ಸಾಧು ಕೋಕಿಲ ಡೈರೆಕ್ಟ್ ಮಾಡಿದ್ದ, ಉಪ್ಪಿ ಅವರು ಆ್ಯಕ್ಟ್ ಮಾಡಿ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಬರೆದಿದ್ದಂತಹ ರಕ್ತ ಕಣ್ಣೀರು ಸಿನಿಮಾ ಕನ್ನಡದಲ್ಲಿ ಹಿಟ್ಟಾಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಈ ಸಿನಿಮಾ ತೆಲುಗುನಲ್ಲೂ ಕೂಡ ಹಿಟ್ಟಾಗಿದೆ. ಅದಾದಮೇಲೆ ಬುದ್ಧಿವಂತ ಸಿನಿಮಾ, ಸೂಪರ್ ಸಿನಿಮಾಗಳು ಕೂಡ ತೆಲುಗುನಲ್ಲಿ ಚೆನ್ನಾಗಿ ಹೋಯಿತು. ಏ ಉಪೇಂದ್ರ ಟೈಮಲ್ಲಿ ಹುಟ್ಕೊಂಡಿದ್ದ ಫ್ಯಾನ್ಸು ಈ ಸಿನಿಮಾಗಳನ್ನು ಚೆನ್ನಾಗಿ ಓಡಿಸಿದ್ರು. ಇನ್ನು ತ್ರಿವಿಕ್ರಮ್ ನಿರ್ದೇಶನದ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ರು ಉಪ್ಪಿ. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಯಿತು. ಈಗ ಅವರ ಕಬ್ಜಾ ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಬರ್ತಾ ಇರೋದು. ತೆಲುಗುನಲ್ಲೂ ಕಬ್ಜಾ ಒಳ್ಳೆ ಓಪನಿಂಗ್ ತಗೊಳ್ಳೋ ಸಾಧ್ಯತೆ ಇದೆ. ಅದು ಬಿಟ್ಟರೆ ವರುಣ್ ತೇಜ್ ಅವರ ಬಾಕ್ಸಿಂಗ್ ಡ್ರಾಮಾ ಗಣಿ ಅನ್ನೋ ಸಿನಿಮಾದಲ್ಲಿ ಉಪ್ಪಿ ಸ್ಪೆಷಲ್ ರೋಲ್ ಒಂದನ್ನು ಪ್ಲೇ ಮಾಡಿದ್ದಾರೆ. ಆ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿಯಾಗಿದೆ. ಒಟ್ಟಲ್ಲಿ ಉಪ್ಪಿಯವರು ತಮ್ಮ ಸ್ವಂತ ಪ್ರತಿಭೆಯಿಂದ ಮೇಲೆ ಬಂದಂತಹ ನಟ. ಭಾಷೆ ಯಾವುದೇ ಇರಲಿ, ತಮ್ಮದೇ ಆದ ಸ್ಟೈಲಲ್ಲಿ ಲೀಲಾ ಜಾಲವಾಗಿ ಆ್ಯಕ್ಟ್ ಮಾಡಿ ಬಂದಿರುವಂತಹ ನಟ ಉಪೇಂದ್ರ. ಅವರು ಮುಂದೆ ಮಾಡುವಂತಹ ಸಿನಿಮಾಗಳು ತೆಲುಗು ಮಾತ್ರ ಅಲ್ಲ, ದೇಶದ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಆಮೇಲೆ ಅವ್ರ ಡೈರೆಕ್ಷನ್ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾಗಿ ರಿಲೀಸ್ ಆಗ್ಬೋದು. ಸೊ ಫೋಕ್ಸ್ ಗೆಟ್ ರೆಡಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸ್ಬೇಕು. ಸೈನಿಂಗ್ ಆಫ್ ಮನು.